ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಊರಿಗೆ ಬಂದಿದ್ದೀನಿ ಅಪ್ಪ ಮನೆಗೆ. ಅಪ್ಪ ಮನೆಯಲ್ಲಿ ಮಾರ್ನಮ್ಮ ಹಬ್ಬ ಅಂತ ಮಾಡ್ತಾರೆ. ಮಾರ್ನಮ್ಮ ಹಬ್ಬ ಅಂದರೆ ಗೊತ್ತಿರ್ಬೇಕು ನಿಮಗೆ, ಹಿರಿಯರ ಪೂಜೆ ಅಂತ. ನಮ್ಮ ಅಜ್ಜಿ ತಾತಂದು ಹಿರಿಯರ ಪೂಜೆ ಪ್ರತಿ ವರ್ಷ ಮಾಡ್ತಾರೆ, ಅದೇ ಥರ ಈ ವರ್ಷವೂ ಮಾಡ್ತಾ ಇದ್ದಾರೆ. ನಾನು ನಿಮ್ಮ ಹತ್ರ ಮಂಗಳವಾರ ಬುಧವಾರದ ಬ್ಲಾಗ್ನ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಮಂಗಳವಾರ ನೋಡಿ, ಇದೇ ಥರ ಹಿರಿಯರ ಪೂಜೆ ಮಾಡ್ತಾ ಇದ್ದಾರೆ. ಸೊ ಬುಧವಾರ ಜಾತ್ರೆ ಇರುತ್ತೆ. ಸೊ ಎಲ್ಲವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸ್ಕಿಪ್ ಮಾಡಿದೆ ಎಂಡೋರ್ಗು ನೋಡಿ, ತುಂಬ ಚೆನ್ನಾಗಿರುತ್ತೆ ನಮ್ಮೂರು ಜಾತ್ರೆ. ನಾನು ಬರೋ ಅಷ್ಟೊತ್ತಿಗೆ ಅಮ್ಮಂದು ಅಡುಗೆ ಪೂಜೆ ಎಲ್ಲ ಆಗೋಗಿತ್ತು. ಬಿಕಾಸ್ ನಾನು ಬೆಂಗಳೂರು ಬಿಟ್ಟಿದ್ದು, ಬೆಳಗ್ಗೆ ಬಿಟ್ಟಿದ್ದು, ಮಧ್ಯಾಹ್ನ ಆಗೋಯ್ತು ಬರೋ ಅಷ್ಟೊತ್ತಿಗೆ. ಪಾಪುಗೆ ಎಕ್ಸಾಮ್ ಇತ್ತು, ಮಗಳಿಗೂ ಕಾಲೇಜು. ಸೊ ಹಂಗಾಗಿ ನಾನು ಒಬ್ಬಳೇ ಬಂದೆ. ಎಲ್ರದ್ದು ಆಲ್ಮೋಸ್ಟ್ ಪೂಜೆ ಆಗಿ ಊಟನೂ ಸಹ ಎಲ್ಲ ಆಲ್ಮೋಸ್ಟ್ ಆಗ್ತಾ ಇತ್ತು. ಅಮ್ಮ ಮಾತ್ರ ಇನ್ನೂ ಊಟ ಮಾಡಿರಲಿಲ್ಲ. ಸೊ ನಾನು ಸಹ ಬಂದ ತಕ್ಷಣ ಪೂಜೆ ಮಾಡಿ ಧೂಪ ಹಾಕ್ಬಿಟ್ಟು, ಹಿರಿಯರ ಪೂಜೆ ಅಂದ ತಕ್ಷಣ ನಮ್ಮ ಸಂಬಂಧಿಕರನ್ನೆಲ್ಲ ಕರೆದು ಊಟ ಹಾಕೋದು, ಧೂಪ ಹಾಕ್ಸೋದು ಒಂದು ವಾಡಿಕೆ. ನಮ್ಮ ಊರಲ್ಲಿಯೂ ಸ್ವಲ್ಪ ಎಲ್ಲ ಚೆನ್ನಾಗಿ ಬರ್ತಾರೆ, ಹತ್ರ ಇರುತ್ತಲ್ವಾ ರಿಲೇಷನ್ಸು, ಅಕ್ಕಪಕ್ಕ ಊರು ಅಲ್ಲೇ ಹತ್ರ ಇರುತ್ತಲ್ಲ. ಸೊ ಹಂಗಾಗಿ ಆರಾಮಾಗಿ ಬಂದುಬಿಡ್ತಾರೆ. ನಾನು ಬೆಂಗಳೂರಲ್ಲಿ ಮಾಡ್ತೀನಿ, ಬಟ್ ಎಲ್ಲ ದೂರ ದೂರ ಇರೋದ್ರಿಂದ ಯಾರೂ ಬರೋಲ್ಲ. ನಾನು ಬರೋ ಅಷ್ಟೊತ್ತಿಗೆ ಎಲ್ಲ ಪೂಜೆ ಎಲ್ಲ ಆಗಿತ್ತು. ಸೊ ನಾನು ಊಟ ಮಾಡೋಣ. ಅವಳು ಬೆಳಗ್ಗೆ ಸ್ವಲ್ಪ ತಿಂಡಿ ತಿಂದೋಗಿದ್ದು, ಅರ್ಜೆಂಟಿಗೆ ಹೊಟ್ಟೆ ಹಸ್ತಿತ್ತು. ಅಮ್ಮ ನೋಡಿ ಏನೆಲ್ಲ ಸ್ಪೆಷಲ್ ಮಾಡಿದ್ದಾರೆ, ಚಿತ್ರಾನ್ನ, ಬಜ್ಜಿ, ಹೆಸರುಕಾಳು, ಮೊಳಕೆ ಕಟ್ಟಿದ್ದು ನಮ್ಮ ಕಡೆ ಫೇಮಸ್, ಎಲ್ಲದಕ್ಕೂ ಮಾಡೇ ಮಾಡ್ತಾರೆ. ಮೊಳಕೆ ಕಟ್ಬಿಟ್ಟು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಆ ಥರ ಎಲ್ಲ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಕಡಲೆಕಾಳು ಪಲ್ಯ ಸೂಪರಾಗಿತ್ತು. ಆಮೇಲೆ ಹೆಸರುಬೇಳೆ ಪಾಯಸ ಜಾಸ್ತಿ ಮಾಡ್ತೀವಿ ನಮ್ಮ ಕಡೆ. ಹೆಸರುಬೇಳೆಗೆ ಸ್ವಲ್ಪ ಶಾವಿಗೆ ಹಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ತುಂಬ ಮಿಸ್ ಮಾಡ್ಕೊಂಡಿದ್ದೆ ಅಮ್ಮಂದು ಈ ಪಾಯಸ, ಈ ಚಿತ್ರಾನ್ನ ಆಗಿರ್ಬೋದು, ಅಮ್ಮಂದ ಹೆಸರುಕಾಳು ಎಲ್ಲ ತುಂಬ ಮಿಸ್ ಮಾಡ್ಕೊತೀನಿ. ನಮ್ಮದೇ ಆದ ನಮ್ಮ ಮನೆಯಲ್ಲ ಮಾಡ್ತಿರ್ತೀವಲ್ವ, ಸೊ ನಮ್ಮ ಟೇಸ್ಟೇ ಬೇರೆ ಇರುತ್ತೆ, ಅಮ್ಮ ಟೇಸ್ಟೇ ಬೇರೆ ಇರುತ್ತೆ. ಹುಡುಗರು ಚೆನ್ನಾಗಿದಾರಂತ ಕರಿಬೇಕು ತಾನೆ, ಜಾತ್ರೆ ಮುಗಿಸ್ಕೊಂಡು ಹೋಗಿ ಬರಳು. ಹಬ್ಬಕ್ಕೆ ಬಂದಿರೋರೆಲ್ಲ ಆಲ್ಮೋಸ್ಟ್ ಹೋಗಾಯ್ತು. ನಿಮ್ಮ ಚಿಕ್ಕಪ್ಪ, ಚಿಕ್ಕಮ್ಮ ರವಿ ಚಿಕ್ಕಪ್ಪ, ಮಂಜು ಚಿಕ್ಕಮ್ಮ ಅಂತ, ಜೊತೆಗೆ ನಮ್ಮ ಅತ್ತೆ ಮಗ ಕಿರಣನು ಬಂದಿದ್ದ. ಎಲ್ಲರೂ ಆಲ್ಮೋಸ್ಟ್ ಹೋದರು. ಇನ್ನು ನಮಗೆ ಜ್ಞಾನದೇವತ್ತೆ ಅಂತ, ನಮ್ಮಪ್ಪನ ದೊಡ್ಡಪ್ಪನ ಮಗಳು, ನಮಗೆ ಅತ್ತೆ ಆಗಬೇಕಲ್ವ, ಅವ್ರು ಮಾತ್ರ ಇದ್ದರು. ಸೊ ನೋಡಿ, ಇವಾಗ ಮಾರಮ್ಮ ಸಂಜೆ ಬರುತ್ತೆ, ನೈಟು ಮಿಡ್ ನೈಟು ಆಲ್ಮೋಸ್ಟು. ಮಿಡ್ ನೈಟ್ ಅಂದರೆ ಆಲ್ಮೋಸ್ಟು 3 ಗಂಟೆ 4 ಗಂಟೆ. ಅದಕ್ಕೋಸ್ಕರ ಬೀದಿ ಎಲ್ಲ ಅಟ್ಟಿಕೇರಿ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿ ತೋರಣ ಕಟ್ತಾರೆ ನೀಟಾಗಿ. ಬಾವಿಂದು ಮತ್ತು ಸಾವಂತಿಗೆ ಅವೆಲ್ಲ ಹಾಕಿ ತೋರಣ ಕಟ್ಟಿ ಸ್ವಾಗತ ಮಾಡೋದಕ್ಕೆ ತುಂಬ ಚೆನ್ನಾಗೇ ಕ್ಲೀನ್ ಮಾಡ್ತಾರೆ, ಎಲ್ಲ ಡೆಕೋರೇಷನ್ ಮಾಡ್ತಾರೆ. ಅದು ನಮ್ಮ ಬೀದಿ ಮಾಡಿ, ಅಲ್ಲಿ ಮಾಡಿದ ತಕ್ಷಣ ನಮ್ಮ ಬೀದಿಯಲ್ಲೇ ಸ್ಟಾರ್ಟಿಂಗ್ ಬರೋದು. ಅದಕ್ಕೋಸ್ಕರ ಎಲ್ಲ ಈ ಹಬ್ಬ ನಮಗೆ ಗ್ರಾಮ ದೇವತೆ ಅಂತ ಹೇಳ್ಬೋದು, ಮಾರಮ್ಮ ಜಾತ್ರೆ ಅಂತ ಹೇಳ್ತೀವಿ ನಾವು ಇದನ್ನು. ನಮ್ಮ ಅಪ್ಪ ಅವ್ರ ಚಿಕ್ಕವರಿಂದನೂ ಸುಮಾರು ವರ್ಷಗಳಿಂದನೂ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ, ಇದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮೂರಲ್ಲಿ ಚೆನ್ನಾಗೆ ಜೋರಾಗೆ ಎಲ್ಲರೂ ಸೇರಿ ಮಾಡೋ ಅಂಥ ಹಬ್ಬ ಅಂದರೆ ಇದು ಒಂದೇ ಅಂತ ಹೇಳ್ಬೋದು. ಇನ್ನು ಪ್ರತಿ ಬೇರೆ ಬೇರೆ ಹಬ್ಬಗಳೆಲ್ಲ ಅವ್ರವ್ರ ಮನೇಲಿ ಅವ್ರವ್ರು ಮಾಡ್ಕೊತಾರೆ. ಈ ಹಬ್ಬ ಬಂದುಬಿಟ್ಟು ಸ್ವಲ್ಪ ನಾನ್ ವೆಜ್ ಮಾಡೋರು ನಾನ್ ವೆಜ್ ಮಾಡ್ತಾರೆ, ಸ್ವೀಟ್ ಮಾಡೋರು ಸ್ವೀಟ್ ಮಾಡ್ತಾರೆ, ಬಟ್ ನಾವು ನಾನ್ ವೆಜ್ ಮಾಡೋಲ್ಲ, ಸ್ವೀಟ್ ಅಷ್ಟೇ ಮಾಡೋದು. ಮಧ್ಯರಾತ್ರಿ ಮಾರಮ್ಮ ಬರುತ್ತೆ, ಹಂಗಾಗಿ ನಾವು ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ರಂಗೋಲೆ ಬಿಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ 3 ಗಂಟೆ 4 ಗಂಟೆ ಅಷ್ಟೊತ್ತಿಗೆ ಮಾರಮ್ಮ ಬರುತ್ತೆ. ನಾವು ಇವಾಗ 10 ಗಂಟೆ 10:30 ರಂಗೋಲೆ ಬಿಡ್ತಾ ಇದ್ದೀವಿ. ಸೊ ರಂಗೋಲೆ ಎಲ್ಲ ಬಿಟ್ಟು ಮುಗೀತು, ಸ್ವಲ್ಪ ಹೊತ್ತು ಮಲ್ಗೋಣ ಅಂತ. ಮಲ್ಕೊಂಡ್ರೆ ಬೇಗ ನಿದ್ದೆ ಬರಬೇಕಲ್ಲ, ಎಲ್ಲಿ ನಿದ್ದೆ ಬರುತ್ತೆ. ಸೊ ಹಂಗಾದರೂ ಹಿಂಗಾದರೂ 1 ಗಂಟೆ 2 ಗಂಟೆ ಮಲಗ್ಬಿಡೋಣ, ಮತ್ತೆ ಎದ್ದೋಳ್ಬೇಕಲ್ಲ 4 ಗಂಟೆಗೆ ದೇವ್ರು ಬರುತ್ತೆ ಮಾರಮ್ಮ. ಹೇ ಅಕ್ಕಡಿ.
ಸೊ ಫೈನಲಿ ಮಾರಮ್ಮನ ದರ್ಶನ ಆಯಿತು ಈ ವರ್ಷ. ಅಮ್ಮ ಪೂಜೆ ಮಾಡಿಸಿದ್ರು, ನಾವು ಸಹ ಮಂಗಳಾರತಿ ತೊಗೊಂಡ್ವಿ. ನಮ್ಮನೆಯಿಂದ ಹಂಗೆ ಪಾಸಾಗಿ ಸ್ವಲ್ಪ ಮುಂದೆ ಬಂದು ಅಲ್ಲಿ ನಿಂತ್ಕೊಳ್ಳುತ್ತೆ ಸ್ವಲ್ಪ ಹೊತ್ತು. ನಮ್ಮೂರಿನ ಗ್ರಾಮ ದೇವತೆ ಆದ ಮಾರಮ್ಮನ ಜಾತ್ರೆ ವಿಶೇಷತೆ ಏನಪ್ಪ ಅಂದರೆ, ಈ ದೇವರು ವಿಗ್ರಹ ಅಂತ ಹೇಳ್ತೀವಿ, ಮೂರ್ತಿ, ನಾವು ಏನು ನೋಡ್ತಾ ಇದ್ದೀವಿ, ಅರಿಶಿನ ತುಂಬಿದ ಮುಖವನ್ನು ತಯಾರು ಮಾಡಿದ್ದಾರೆ. ಈ ತಾಯಿಯನ್ನು ಪ್ರತಿ ವರ್ಷ ಹೊಸದಾಗಿ ಜೇಡಿ ಮಣ್ಣನ್ನು ತಂದು ಪ್ರತಿ ವರ್ಷ ಹೊಸ ಮಾರಮ್ಮನನ್ನು ಮಾಡ್ತಾರೆ. ಸೊ ಇದೇ ರೀತಿ ಸುಮಾರು ವರ್ಷಗಳಿಂದ ನಡ್ಕೊಂಡು ಬಂದಿರೋದು. ಪ್ರತಿ ವರ್ಷನೂ ಹೊಸ ಮಾರಮ್ಮನ ನಾವು ಜೇಡಿ ಮಣ್ಣಿಂದ ಮಾಡ್ತಾರೆ. ಅದೇ ಥರ ಅದಕ್ಕೆಲ್ಲ ಪೂಜೆ ಪುನಸ್ಕಾರಗಳು ಏನೇನಿದೆ ಅದೆಲ್ಲ ಮುಗಿಸ್ಬಿಟ್ಟು ಕೊನೆಗೆ ಪೂಜೆ ಎಲ್ಲ ಮುಗಿಸಿ ಜಾತ್ರೆ ಎಲ್ಲ ಮುಗಿಸಿ ಒಂದು ಕಾಡಲ್ಲಿ ಒಂದು ಊರಿಂದ ಆಚೆ ತಗೊಂಡೋಗಿ ಇಟ್ಬಿಟ್ಟು ಬರ್ತಾರೆ. ಅದು ಮಣ್ಣಲ್ಲಿ ನೀರು ಬಂದು ಮಳೆ ಬಂದು ಕರ್ಗಾದರೂ ಹೋಗ್ಬೋದು, ಇಲ್ಲ ಹಸು ಹೊಡ್ಕೊಂಡೋಗಿರೋ ಮಕ್ಕಳು ಹೊತ್ಕೊಂಡು ಕುಣಿದಾದರೂ ಕುಣಿಬೋದು, ಅದೇನಾದರೂ ಆಗ್ಬೋದು. ತಿರುಗಿ ನೋಡಿದಂಗೆ ಅಲ್ಲಿ ಊರ ಆಚೆ ಇಟ್ಬಿಟ್ಟು ಬಂದುಬಿಡ್ತಾರೆ. ಸೊ ಇದೇ ರೀತಿ ನಮ್ಮ ಊರಲ್ಲಿ ನಡ್ಕೊಂಡು ಬಂದಿರೋದು ಪ್ರತಿ ವರ್ಷ ಹೊಸದಾಗಿ ಮಾಡೋವಂಥದ್ದು. ಅದು ನಮ್ಮನೆ ಹತ್ರ ಸ್ವಲ್ಪ ಕೆಳಗಡೆ ಅಲ್ಲೊಂದು ಮನೆ ಇದೆ, ಆ ಮನೆಯನ್ನು ಇದಕ್ಕೋಸ್ಕರನೇ ಸಪ್ರೇಟಾಗೇ ಇಟ್ಟಿದ್ದಾರೆ. ನಾವೇನು ನೋಡ್ತಾ ಇದ್ದೀವಿ, ಅರಿಶಿನ ತುಂಬಿದ ಮುಖವನ್ನು ಈ ತಾಯಿ ಪ್ರತಿ ವರ್ಷ ಇದೇ ಥರ ಇರುತ್ತೆ, ಆಯಿತಾ? ಅದು ಒಂದು ನೋಡಿದ ತಕ್ಷಣ ಎಷ್ಟು ಖುಷಿಯಾಗುತ್ತೆ ಅಂದರೆ ಎದ್ದು ಬರುತ್ತೇನೋ ಅನ್ನೋ ಥರ ಇರುತ್ತೆ ನಮಗೆ. Thank you.
ಸೊ ರಾತ್ರಿ ಎಲ್ಲ ಮಾರಮ್ಮನ ಕುಣಿಯೋದು ನೋಡಿದ್ವಲ್ಲ, ರಾತ್ರಿ ಅಂದರೆ ಆಲ್ಮೋಸ್ಟ್ ಬೆಳಗಿನ ಜಾವ, ಅಮ್ಮ ಮಲಗಲೇ ಇಲ್ಲ, ಹಂಗೆ ಮನೆ ಕ್ಲೀನ್ ಮಾಡಿಕೊಂಡು ಆರತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಆಗಲಿಲ್ಲ, ನಾನು ಬೆಳಗ್ಗೆ 1 ಅವರ್ ನಿದ್ದೆ ಮಾಡಿಬಿಟ್ಟು ಆಮೇಲೆ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಅಷ್ಟೊತ್ತಿಗೆ ಅಮ್ಮಂದು ಸಹ ಎಲ್ಲ ಆಯಿತು, ತಿಂಡಿಯ ಬಂದ್ ಮಾಡ್ಕೊಳ್ಳೋಣ, ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಆರತಿ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅಮ್ಮ ಫಸ್ಟ್ ಮುಗಿಸ್ತಾ ಇದ್ದಾರೆ ಆರತಿ ಮಾಡೋದನ್ನು. ಸೊ ಇವಾಗ ಆರತಿ ತಗೊಂಡು ಮಾರಮ್ಮನ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀನಿ. ರಾತ್ರಿ ಎಲ್ಲ ದರ್ಶನ ಮಾಡಿದ್ದಾಯಿತು, ಸೊ ಮತ್ತೆ ಇವಾಗ ಆರತಿ ಮಾಡ್ಕೊಂಬರೋಕೆ ಹೋಗ್ತಾ ಇದ್ದೀವಿ. ಓಕೆ ಬನ್ನಿ ಹೋಗೋಣ. ಮಮ್ಮಿ ರೆಡಿ ಆಗಿದ್ದಾರೆ ಆರತಿ ಎಲ್ಲ. ಕುಂಕುಮ ಹೂವ ಕೆಳಿಕಾಕಲ್ವಾ, ಅಷ್ಟೇ ಸಾಕಾ? ಇದು ಜಾತ್ರೆ ಬೀದಿ ಅಂತ ಹೇಳ್ಬೋದು, ಸ್ಟಾರ್ಟಿಂಗ್ ಇದು. ರಾತ್ರಿ ಎಲ್ಲ ಲೈಟಿಂಗ್ಸ್ ಹತ್ತಾಗಿನ್ನು ತುಂಬ ಚೆನ್ನಾಗಿತ್ತು. ಅಂಗಡಿಗಳೆಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ನಾನು ಬೆಂಗಳೂರಿಗೆ ರಿಟರ್ನ್ ಆಗಬೇಕು, ಅದಕ್ಕೋಸ್ಕರ ಬೇಗ ಬಂದಿದ್ದೀನಿ ಆರತಿ ತಗೊಂಡು. ಅಂಗಡಿಗಳೆಲ್ಲ ಸ್ಟಾರ್ಟ್ ಆಯಿತು. ಪುಟಾಣಿ ತುಂಬ ಮಿಸ್ ಮಾಡ್ಕೊತೀನಿ, ಕರ್ಕೊಂಡು ಬಂದಿದ್ದರೆ ಇವತ್ತು ನನಗೆ ಅದು ಬೇಕು ಇದು ಬೇಕು ಅಂತ ತಲೆ ಇಡ್ಸಿರೋನು. ಸುಮಾರು ಜನ ಆಲ್ರೆಡಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ 10 ಗಂಟೆ ಅಷ್ಟೊತ್ತಿಗಾದರೆ ಇನ್ನೂ ಜನ ಜಾಸ್ತಿ ಆಗ್ತಾರೆ. ಜಾತ್ರೆ ಅಂದಮೇಲೆ ಬೆಂಡು ಬದಾಸಿ ಇರಬೇಕಲ್ಲ ನೋಡಿ, ಬೆಂಡು ಬದಾಸಿ ಇವಾಗ ಜಸ್ಟ್ ಓಪನ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಈ ನಮ್ಮೂರ ಗ್ರಾಮ ದೇವತೆ ಆದ ಮಾರಮ್ಮನ ಹೇಗೆ ಸೃಷ್ಟಿ ಆಯಿತು, ಸುಮಾರು ವರ್ಷಗಳಿಂದ ನಮ್ಮ ಹಿರಿಯರು ಹೇಳ್ಕೊಂಬಂದಿರೋದು ಕೇಳ್ಕೊಂಬಂದಿರೋದನ್ನು ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಬಟ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸಾರಿ ಕ್ಷಮಿಸಿ ಅಂತ ಈಗಲೇ ಕೇಳಿಬಿಡ್ತೀನಿ. ನನಗೆ ಗೊತ್ತಿರೋವಂಥದ್ದನ್ನು ಸ್ವಲ್ಪ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಿಲ್ಲ, ಜಸ್ಟ್ ಮಾರಮ್ಮನಿಗೆ ಒಬ್ಬರ ಮೇಲೆ ಲವ್ ಆಗುತ್ತೆ, ಒಬ್ಬರು ಗಂಡಸ ಮೇಲೆ ಲವ್ ಆಗುತ್ತೆ. ಸೊ ಅವ್ರನ್ನೇ ಪ್ರೀತಿ ಮಾಡಿ ಮದುವೆ ಆಗ್ತಾರೆ. ಮದುವೆ ಆದಮೇಲೆ ಗೊತ್ತಾಗುತ್ತೆ ಅವರು ಬೇರೆ ಕ್ಯಾಸ್ಟ್ ಅವರು ಅಂತ. ಇವರು ಬಂದುಬಿಟ್ಟು ಬ್ರಾಹ್ಮಣರವರು ಅಂತ ಏನೋ ಹೇಳ್ತಾರೆ ಮಾರಮ್ಮನ. ಮದುವೆ ಆಗಿರೋರು ಬಂದುಬಿಟ್ಟು ಬೇರೆ ಕ್ಯಾಸ್ಟ್ ಮನೆಗಾರರು ಏನೋ ಹೇಳ್ತಾರೆ. ಸೊ ಅದು ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ಒಂದಿನ ಊಟಕ್ಕೆ ಇಡ್ತಾ ಇರ್ತಾಳೆ ಗಂಡನಿಗೆ ಊಟ ಮಾಡ್ಬೇಕಾದ್ರೆ. ಬ್ರಾಹ್ಮಣರು ಅಂದರೆ ಆಲ್ಮೋಸ್ಟ್ ಸ್ವೀಟು ವೆಜ್ಜು ಅದೇ ಥರ ಇರುತ್ತಲ್ವ, ಅದನ್ನು ಬಡಿಸ್ಬೇಕಾದ್ರೆ ಗಂಡ ಹೇಳ್ತಾನೆ, ಏನೇ ಅಂದರೂ ಒಂದು ಮೂಳೆ ಕಡ್ದಂಗೆ ಆಗಲ್ಲಪ್ಪ ಅಂತಾನೆ ಗಂಡ. ಆವಾಗ ಗೊತ್ತಾಗುತ್ತೆ ಮಾರಮ್ಮನಿಗೆ, ನನ್ನ ಗಂಡ ಬೇರೆಯವಳನ್ನ ಇಟ್ಕೊಂಡಿದ್ದಾಳೆ, ಬೇರೆ ಕ್ಯಾಸ್ಟ್ ಅವಳನ್ನ ಇಟ್ಕೊಂಡಿದ್ದಾನೆ, ನನಗೆ ಮೋಸ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ ಮಾರಮ್ಮನಿಗೆ. ಆವಾಗ ಅವಳು ಕೋಪ ಬಂದು ಗಂಡನಿಗೆ ಶಾಪ ಕೊಡ್ತಾಳೆ, ನೀನು ಕೋಣ ಆಗು, ನನಗೆ ಹುಟ್ಟಿರೋ ಮಕ್ಕಳೆಲ್ಲ ಕುರಿಗಳಾಗಲಿ, ನಮ್ಮ ಅತ್ತೆನ ನಾನು ಮಣೆ ಹಾಕ್ಕೊಂಡು ಕೂತ್ಕೊತೀನಿ ಯಾವಾಗಲೂ ಅಂತ. ಅವಳಿಗೆ ಅದೇ ಮಣೆನೇ ಸುಮಾರು ವರ್ಷಗಳಿಂದ ಯೂಸ್ ಮಾಡೋದು, ಮಣೆ ಮಾತ್ರ ಚೇಂಜ್ ಮಾಡಲ್ಲ. ಸೊ ಆ ಥರ ಗಂಡ ಮಕ್ಕಳಿಗೆಲ್ಲ ಶಿಕ್ಷೆ ಕೊಡ್ತಾಳೆ, ಗಂಡ ಕೋಣ ಆಗೋದು, ಮಕ್ಕಳೆಲ್ಲ ಕುರಿಗಳು ಅಂತ ಹೇಳ್ಬಿಟ್ಟು ಇದೊಂದು ಕತೆ ಹಿಂದಿನವರು ಹೇಳ್ಕೊಂಡು ಬಂದಿರೋದು. ಸೊ ನಾನು ಕೇಳಿರೋದು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ಈ ತಾಯಿನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಅದು ಸುಮ್ಮನೆ ಬರಲ್ವಂತೆ, ಅದನ್ನು ಬೈಕೊಂಡು ಬೈಕೊಂಡು ಕರ್ಕೊಂಡು ಹೋಗ್ತಾರೆ. ನೀವು ನೋಡಿರ್ಬೋದು ರಾತ್ರಿ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ, ಅದು ಸ್ವಲ್ಪ ಅಷ್ಟು ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ. ಬೈಕೊಂಡು ಬೈಕೊಂಡು ಕರ್ಕೊಂಡೋಗಿ ಕೂರಿಸ್ತಾರೆ, ಮತ್ತು ಆರತಿ ಮಾಡಿ ಎಲ್ಲ ಪೂಜೆ ಮಾಡಿ ನಾನು ಹೇಳಿದ್ನಲ್ಲ ಊರಾಚೆ ತೊಗೊಂಡೋಗಿರ್ತಾರೆ ಅಂತ. ಆವಾಗ ಹೊಗಳ್ಕೊಂಡು ಹೊಗಳ್ಕೊಂಡು ಕರ್ಕೊಂಡು ಹೋಗ್ತಾರಂತೆ, ನೀನು ಒಳ್ಳೆಯವಳು ಅದು ಇದು ಅಂತ ಹೇಳ್ಬಿಟ್ಟು ಹೊಗಳ್ಕೊಂಡು ಕರ್ಕೊಂಡು ಹೋಗ್ತಾರಂತೆ. ಸೊ ಇದು ನಾನು ತಿಳ್ಕೊಂಡಿರೋವಂಥ ಒಂದು ಕತೆ, ಚಿಕ್ಕ ಕತೆ ಅಂತ ಹೇಳ್ಬೋದು. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಯಾರಿಗಾದರೂ ಕರೆಕ್ಟಾಗಿ ಗೊತ್ತಿದ್ರೆ ಕೇಳಿಸ್ಕೊತಿದ್ರೆ ಬೈಕೋಬೇಡಿ ಪ್ಲೀಸ್. ನಾನು ಕೇಳಿರೋವಂಥದ್ದನ್ನು ಸ್ವಲ್ಪ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಓಕೆ, ಇವಾಗ ಆರತಿ ಎಲ್ಲ ಮುಗೀತಲ್ವ, ಆರತಿ ಮಾಡಿದ್ವಿ, ಎಲ್ಲರೂ ಆಲ್ಮೋಸ್ಟ್ ಬೆಳಗ್ಗೆ ಬರ್ತಾ ಇದ್ದಾರೆ ಸ್ವಲ್ಪ ಜನ. ಆರತಿ ಎಲ್ಲ ಬೆಳಗಿದ್ದಾಯಿತು, ಸ್ವಲ್ಪ ಜನ ಇದ್ರು ಅಷ್ಟೇ, ತುಂಬ ಜನ ಇರಲಿಲ್ಲ. ಸೊ ಇವಾಗ ಆರತಿ ಮುಗಿಸ್ಕೊಂಡು ನಾನು ಬಸ್ಸಿಗೆ ಲೇಟ್ ಆಗುತ್ತಲ್ಲ, ಹಂಗಾಗಿ ಬೇಗ ಬೇಗ ಹೋಗ್ತಾ ಇದ್ದೀನಿ. ಅಷ್ಟು ಬೆಳಗ್ಗೆ ಆದ್ರೂ ಜನ ಸ್ಟಾರ್ಟ್ ಆಗ್ತಾ ಇದೆ. ಕೊಡಕ್ಕ
ಬೇಡ 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 ಬೇಡ, 20 ರೂಪಾಯಿ ತಗೋ ಸರ್. ಹ್ಞೂ ಹಲೋ ಕೆಲಂದಾಮ, ಇಷ್ಟು ದೊಡ್ಡವರಾದರೂ ಇಷ್ಟೇ ಆಗುತ್ತಲ್ಲ ತಗೋಬೇಕನ್ಸುತ್ತಲ್ಲ, ಸೊ ಹಂಗಾಗಿ ತಗೋತಾ ಇದ್ದೀನಿ. ಏನು ತಗೊಂಡ್ರೆ 30 ರುಪೀಸ್ ಫಿಕ್ಸ್ ಅಂತ ಹಾಕಿದ್ದಾರೆ, ಏನಿದೆ 30 ರುಪೀಸಿಗೆ? ಏನು ತಗೊಂಡ್ರು 30 ರುಪೀಸ್ ಅಪ್ಪ? ಬಳೆಗಳೆಲ್ಲ ಒಂದೊಂದು ಡಜನ್ ಇರುತ್ತಾ? ಓಕೆ, ಫೈನಲಿ ಬಳೆ ತಗೊಂಡಿದ್ದೆ. ಆಯ್ತು, ಚೆನ್ನಾಗಿದೆ ಎಲ್ಲ ಕಲರು. ಆಯ್ತು, ಎಷ್ಟಿದ್ರು ಇನ್ನೊಂದು ತೊಗೋಬೇಕನ್ಸುತ್ತಲ್ಲ, ನಾನು ಹಾಗೆ ಒಂದು 2 ಡಜನ್ ತೊಗೊಂಡೆ. ಎಷ್ಟು? 30 ರುಪೀಸು. ಅಮ್ಮ ಇನ್ನು ಏನು ನೋಡ್ತಾ ಇದ್ದಾರೆ. ತಗೋ ಬಂದು ಹೋಗಿ. ಏ ಜಾಸ್ತಿ ಆಯ್ತು. ಸೊ ಇಲ್ಲಿ ಏನೇನೋ ಇಟ್ಟಿದಾರಪ್ಪ ಆಟ ಸಾಮಾನುಗಳು. ನೋಡಿ, ಇಲ್ಲೇನೋ ಆಟ ಆಡಿಸೋಕ್ಕೆಲ್ಲ ಬಂದಿದೆ, ಬಟ್ ಇನ್ನೂ ಲೇಟ್ ಆಗುತ್ತಿದೆ ಎಲ್ಲ ಸ್ಟಾರ್ಟ್ ಆಗೋದಕ್ಕೆ. ಎಲ್ಲ ಲೇಟ್ ಆಗುತ್ತೆ, ಬಾ. ಒಂದೇ ಬೆಲೆ 100 ರುಪೀಸ್. ಏನು ತಗೊಂಡ್ರು 100 ರುಪೀಸ್. ಅಪ್ಪ, ಗೋಲ್ಡ್ ಏನಕ್ಕೆ ಗೋಲ್ಡ್ ಮುಂದೆ ನೋಡಿ ಹೆಂಗೆ ಮೀರಿಸ್ತಾರೆ ಸರಗಳು, ಸರ ಬಳೆ ಜುಮ್ಕಿಗಳಂತೂ ಎಷ್ಟು ವೆರೈಟೀಸ್ ಇದೆ. ಖಾರ ಬಂದಿ ನೋಡಿ, ಇಟ್ಟಿದ್ದಾರೆ ಜಾತ್ರೆ ಅಲ್ವಾ. ಬಳೆ ಇದು ನೋಡಿ, ಗಟ್ಟಿ ಬಳೆ. ಎಷ್ಟು ಡಜನ್? 50. ಗಟ್ಟಿ ಬಳೆ ಇರಲಿ ಇರಲಿ ಇರಲಿ, ಅದು ನಾನು ಅವಾಗಲೇ ತೊಗೊಂಡಿದ್ದೆ ಅಲ್ಲ, ಸುಮ್ಮನೆ ಫ್ಯಾನ್ಸಿ, ಗಟ್ಟಿ ಇರಲ್ಲ ಅದು. ಇವ್ರ ಹತ್ರ ತೊಗೊಂಡ್ರೆ ಗಟ್ಟಿ ಬಳೆ ನೋಡಿ, ಎಲ್ಲ 20-30 ಅಂತೆ. ಏನ್ ತಗೊಂಡ್ರು 20-30 ಅಂತ ಇತ್ತಪ್ಪ. ಇಷ್ಟೊತ್ತು ಇಷ್ಟು ಕಾಲಿಕ್ಕೆ ಆಗ್ತಿಲ್ಲ, ಇನ್ನು ಆಮೇಲೆ ಬಂದ್ರೆ ಫುಲ್ ರಶ್ ನೋಡಿ. ಎಲ್ಲ ವ್ಯಾನಿಟಿ ಬ್ಯಾಗ್ಗಳು 100 ರೂಪಾಯಿ ಫಿಕ್ಸ್ ರೇಟ್. ಏನು ತೊಗೊಂಡ್ರು 100 ರೂಪಾಯಿ, ಯಾವ್ದು ತೊಗೊಂಡ್ರು 100 ರೂಪಾಯಿ. ದೊಡ್ಡ ದೊಡ್ಡದಿದೆ, ದೊಡ್ಡ ದೊಡ್ಡದು ಎಲ್ಲ 200 ರುಪೀಸ್ ಏನೋ ಇದೆ ಅಪ್ಪ. ಯಾರಿಗೂ ಬರಲ್ಲ, ಯಾವ
ಏನು ಬೇಡ ಏನು ಬೇಡ ಯಾವ ತಗೊಂಡ್ರೆ 100 ರೂಪಾಯ ಬೇರೆ ಬೇರೆ ರೇಟ್ 200 ರೂಪಾಯಿ ಅದಾ ಹಂಗೆ ಯಾರು ನೋಡ್ತಾರೆ ಹೋಗ್ರಿ ಮೈ ಸಾಮ್ಕಾಪುಲ್ ಆಗೋದಕ್ಕೆ ಕೇಳಿ ಇದು ನಮ್ಮ ರಾಜನಹಳ್ಳಿ ಸರ್ಕಲ್ ಅಂತೀವಿ ಹಾಂ ರಾಜನಹಳ್ಳಿ ಸರ್ಕಲ್ ಅಂದರೆ ಇದೊಂಥರ ಇಲ್ಲಿ ಇಲ್ಲಿ ಏನು ಬೇಡ ಜಾತ್ರೆ ಎಲ್ಲ ನೋಡ್ಕೊಂಬಂದ್ವಲ್ಲ ಇವಾಗ ರೊಟ್ಟಿ ಮಾಡ್ತಾ ಇದ್ದಾರೆ ರೊಟ್ಟಿ ತಿನ್ನೋಣ ಅಲ್ಲಿ ಕೆಳಗೆ ತಟ್ಕೊಡ್ತೈತೆ ಸೊ ನಾನು ಬೇಯಿಸ್ತಾ ಇದ್ದೀನಿ ಒಲೆ ಹಚ್ಕೊಂಬಿಟ್ರೆ ಒಬ್ಬರೇ ತಟ್ಕೊಂಡು ಒಬ್ಬರೇ ಬೇಯಿಸ್ಕೋಬೋದು ಕೆಳಗಡೆ ಮಾಡಿರೋದ್ರಿಂದ ಬಿಸಿ ಬಿಸಿ ಜೋಳದ ರೊಟ್ಟಿ ಆಗೋಯ್ತು ನಮ್ಮ ಪಪ್ಪ ಹೊಟ್ಟೆ ಹಸ್ಬಿಟ್ಟೈತೆ ಬೇಗ ತಿಂತಾರೆ ಯಾವಾಗಲೂ ಇವತ್ತು ಲೇಟ್ ಆಗಿಬಿಟ್ಟೈತೆ ಏನಮ್ಮ ಹಾಕಿ ಮಾಡ್ದಾಯ್ತು ನಾನು ಬೇಗ ಬೇಗ ತಿಂದು ಇವಾಗ ಬಸ್ ಇದೆ ಬೇಗ ಹೊರಡಬೇಕು ಪುಟಾಣಿಗೆ ಎಕ್ಸಾಮ್ ಇತ್ತಲ್ಲ ಯಾರನ್ನೂ ಕರ್ಕೊಂಬಂದಿಲ್ಲ ಒಬ್ಬಳೇ ಬಂದಿದ್ದೀನಿ ನನ್ನ ಮಗಳಿಗೂ ಕಾಲೇಜ್ ಇತ್ತು ಅವನಿಗೂ ಎಕ್ಸಾಮ್ ಇತ್ತು ಸೊ ಹಂಗಾಗಿ ಯಾರನ್ನೂ ಕರ್ಕೊಂಬಂದಿಲ್ಲ ಬೇಗ ಹೊರಡ್ತಾ ಇದ್ದೀನಿ ಬಿಸಿ ಬಿಸಿ ಜೋಳದ ರೊಟ್ಟಿ ಕಾಯಿ ಚಟ್ನಿ ಚೊಕ್ಕದಾಗಿದೆ ಊರಿಗೆ ಬಂದು ಸ್ವಲ್ಪ ತಿಂಗಳಾಗಿತ್ತು ನನಗೆ ಅವಾಗವಾಗ ಬರ್ತಾ ಇದ್ರೇ ಖುಷಿ ಸೊ ಹಂಗೆ ಜಾತ್ರೆಗೂ ತುಂಬ ವರ್ಷ ಆಗಿತ್ತು ಬಂದು ಸೊ ಜಾತ್ರೆ ಮಾಡಿದ್ದು ತುಂಬ ಖುಷಿ ಆಯಿತು ಬಟ್ ಮಕ್ಕಳನ್ನ ಬಿಟ್ಟು ಬಂದಿದ್ದೆ ಸೊ ಇಟ್ಸ್ ಓಕೆ ಅವರು ಇನ್ನೊಂದ್ಸತಿ ಯಾವಾಗಾದರೂ ಬರ್ತಾ ಇರ್ಬೋದು ಓಕೆ ಫ್ರೆಂಡ್ಸ್ ನಂದಂತೂ ಜಾತ್ರೆ ಆಯಿತು ಜೊತೆಗೆ ಮಾರ್ನಮ್ಮಿ ಹಬ್ಬ ಆಯಿತು ಸೊ ಇದೆಲ್ಲ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ನಂದು ಜಾತ್ರೆ ವಿಡಿಯೋ ಸೊ ಇಷ್ಟ ಆಗಿದ್ರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಇಷ್ಟ ಆಗಿದ್ರೆ ಪ್ಲೀಸ್ ಹಾಗೆ ಒಂದು ಕಮೆಂಟ್ಸ್ ಹಾಕಿ ಹೇಗಿದೆ ನಿಮಗೆ ವಿಡಿಯೋ ಇಷ್ಟ ಆಯ್ತಾ ಇಲ್ಲ ಅಂತ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್